नमस्कार वीक्षकरे, चंपा शैलीगे स्वागत। इवत्तिन रेसिपी अंजेल फिश फ्राई। ई फिश फ्राई माडोदु तुंबाने सुलभ, जास्ती मसाले पदार्थगळन्न एनु बळसता इल्ल, तिन्नोदु कूड तुंबाने सुलभ, याकेंद्रे इदरोळगडे मुळ्ळु तुंबा कडिमे इरुत्ते, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ। ಫಿಶ್ ಫ್ರೈ ಮಾಡಕ್ಕೆ ಬೇಕಾಗಿರುವ ಪದಾರ್ಥಗಳು, ಇಲ್ಲಿ 1 ಕೆಜಿ ಅಂಜಲ್ ಫಿಶ್ ನ ತಗೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ। ಕಾರ್ನ್ ಫ್ಲೋರ್ 3 ಚಮಚ, ಅಚ್ಚಕಾರದ ಪುಡಿ 3 ಚಮಚ, ಅರಿಶಿನ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, 1 ನಿಂಬೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 4 ಚಮಚ ಬೇಕಾಗುತ್ತೆ। ನಿಂಬೆ ರಸ ಮತ್ತೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಕಲಸಿ ಪೇಸ್ಟ್ ಮಾಡ್ತಾ ಇದೀನಿ। ಕಾರ್ನ್ ಫ್ಲೋರ್ ಬಳಸೋದ್ರಿಂದ ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ। पेस्ट गट्टी आदरे विनेगर हाकोंडु तेल्लग माड्कोबेकु। पेस्ट रेडी आगिदे, मीनिगेल्ल चेन्नागि कलसिद पेस्ट न सवरि अर्ध गंटे नेनेयक बिडबेकु। मीनु तुंबा मृदुवागिरोद्रिंद पेस्ट न हुषारागि सवर्कोबेकु। ಅರ್ಧ ಗಂಟೆ ಆಗಿದೆ, ಮೀನು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ। ಈಗ ಸ್ಟವ್ ಹಚ್ಚಿ ತವ ಇಟ್ಕೊಳ್ತಾ ಇದೀನಿ। 2 ಚಮಚ ಎಣ್ಣೆ, ಎಣ್ಣೆ ಬಿಸಿ ಆದ ನಂತರ ನೆನೆಸಿಟ್ಟ ಮೀನನ್ನ ತವ ಮೇಲೆ ಒಂದೊಂದೇ ಇಟ್ಟು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು। 10 ನಿಮಿಷ ಮಧ್ಯಮ ಉರಿಯಲ್ಲೇ ಬೇಯಿಸ್ಕೋಬೇಕು। ಇಲ್ಲಿ ಕಾರ್ನ್ ಫ್ಲೋರ್ ಬಳಸಿರೋದ್ರಿಂದ ಮೀನಿನ ಮೇಲೆ ಕೋಟಿಂಗ್ ತುಂಬಾ ಚೆನ್ನಾಗಿದೆ। हत निम्ष आगे मीन मगुची बेयसको मगुची इन बद्दी बेयस मीन तुंडबार्तने कॉर्न फ्लोर बलसी इमस बेयसक्रे साक आर निम्ष आगे मीन कूड़ा हदवा के बंद नोड़े तुम चलते ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮಾಡಬಹುದಾದ ಅಂಜಲ್ ಫಿಶ್ ಫ್ರೈ ಇದು। ತುಂಬಾ ತುಂಬಾ ರುಚಿಕರವಾದ ಅಂಜಲ್ ಫಿಶ್ ಫ್ರೈ ರೆಡಿ ಆಗಿದೆ। ನೀವು ಮಾಡಿ ರುಚಿ ನೋಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ। ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ। ಧನ್ಯವಾದಗಳು।